प्रीतिय विद्यार्थिगळे इवत्तु नावु डाक्टर निरुपमा अवरु बरेदिरतक्कंत बुद्धन सलहे अन्नो ओंदु पाठवन्न अध्ययन माडोण निरुपमा अवरु बुद्धन हेसरु केळिदिर बुद्धन ओंदु नीतिय मातुगळु मनुष्यन जीवनदल्लि याव रीति बदलावणे आगुत्ते अन्नोदन्न साकष्टु कथेगळ मुखांतर तिळिसिद्देवि तिळिसिद्दारे अवन्न केळि ಏನಪ್ಪಂದ್ರೆ ಅನೇಕ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಂಡುಕೊಂಡಿದ್ದಾರೆ ಅಂತದನೇ ಒಂದು ಪಾಠವನ್ನು ಡಾಕ್ಟರ್ ನಿರುಪಮಾ ಅವರು ನಿಮ್ಮ ತರಗತಿಗೆ ಕೊಟ್ಟಿದ್ದಾರೆ ಸೋ ಆ ಒಂದು ಗದ್ಯಭಾಗ ಯಾವುದಪ್ಪ ಅಂದ್ರೆ ಬುದ್ಧನ ಸಲಹೆ ಪಾಠ ಒಂದು ಬುದ್ಧನ ಸಲಹೆ लेखक यार डॉक्टर निरुपमा सो निरुपमा अंत युद्ध आगे जीवन सर्वनाशन बदल विवेक योचने निर्धारे अंत निर्धार जीवन ऐन अंतर्रे समृद्धवा सुगम साध्य आगते पद्य भाग ತಿಳಿಸಿಕೊಟ್ಟಿದ್ದಾರೆ ಸೋ ಅಂತ ಗದ್ಯವನ್ನ ತಿಳ್ಕೊಳ್ಳೋಕಿನ ಮುಂಚೆ ಆ ಪಾಠವನ್ನ ಬರೆದಿರತಕ್ಕಂತ ಲೇಖಕರ ಪರಿಚಯವನ್ನ ಸ್ವಲ್ಪ ಗಮನದಲ್ಲಿ ಇರಬೇಕಾಗುತ್ತೆ ಸೋ ಅದನ್ನೇ ನೀವು ನೋಡಿ ಡಾಕ್ಟರ್ ನಿರುಪಮಾ ಅವರು 1933 ರಲ್ಲಿ ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬಡವನಹಳ್ಳಿಯಲ್ಲಿ ಜನಿಸಿದರು ನೋಡಿ ಇವರು ನಿರುಪಮಾ ಅವರ 1933 ರಲ್ಲಿ ತುಮಕೂರು ಡಿಸ್ಟ್ರಿಕ್ಟ್ನ ಕೊರಟಗೆರೆ ತಾಲೂಕಿನ ಬಡವನಹಳ್ಳಿಯಲ್ಲಿ ಏನು ಮಾಡಿದ್ರಪ್ಪ ಅಂತಂದ್ರೆ ಜನಿಸಿದರು ಸಂಸ್ಕೃತ ತೆಲುಗು ಕನ್ನಡ ಇಂಗ್ಲಿಷ್ ಹಿಂದಿ ಬಂಗಾಳಿ ಭಾಷೆಗಳನ್ನು ಚೆನ್ನಾಗಿ ಬಲ್ಲ ಇವರು ವಿವಿಧ ಭಾಷೆಗಳ ಉತ್ತಮ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ನೋಡಿ 1933 ರಲ್ಲಿ ಜನಿಸಿರತಕ್ಕಂತ ಡಾಕ್ಟರ್ ನಿರುಪಮಾ ಅವರು ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಮುನವಳ್ಳಿಯಲ್ಲಿ ಅಂದ್ರೆ ಬಡವನಹಳ್ಳಿಯಲ್ಲಿ ಜನಿಸಿರತಕ್ಕಂತ ಇವರು ಅನೇಕ ಭಾಷೆಗಳನ್ನು ಬಲ್ಲವರಾಗಿರ್ತಾರೆ ಅವು ಯಾವ್ಯಾವ ಭಾಷೆಪ್ಪ ಅಂತಂದ್ರೆ ಸಂಸ್ಕೃತ ಇರಬಹುದು ತೆಲುಗು ಇರಬಹುದು ಕನ್ನಡ ಇಂಗ್ಲಿಷ್ ಹಿಂದಿ ಬಂಗಾಳಿ ಭಾಷೆಗಳನ್ನು ಕೂಡ ಏನಾಗಿರ್ತಾರೆ ತಿಳಿದವರಾಗಿರ್ತಾರೆ ಹಾಗೆ ಇವರು ವಿವಿಧ ಭಾಷೆಯ ಉತ್ತಮ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಂದ್ರೆ ಬೇರೆ ಭಾಷೆಯ ಒಂದು ಕೃತಿಗಳನ್ನು ಕನ್ನಡಕ್ಕೆ ಏನು ಮಾಡಿದ್ರಪ್ಪ ಅಂದ್ರೆ ತರ್ಜುಮೆಯನ್ನ ಮಾಡಿದ್ದಾರೆ ಅವುಗಳಲ್ಲಿ ಪ್ರಮುಖ ಕೃತಿಗಳೆಂದರೆ ಅಮೃತಕಲಶ ಪರಿತಕ್ತ ಭುವನ ವಿಜಯ ಇವು ಕಾದಂಬರಿಗಳು ಭಾರತೀಯ ನಾರೆ ನಡೆದು ಬಂದ ದಾರಿ ಭಾವಮುಖಿ ಇವು ಕವನ ಕೃತಿಗಳು ಅಂದ್ರೆ ಸಂಕಲನಗಳು ರಣಮದ್ದು ಅಧಿಕಾರಿಗಳ ಆವಂತ ಇವು ನಾಟಕಗಳಾಗಿವೆ ಇವರು ಮಕ್ಕಳ ಸಾಹಿತ್ಯ 25 ಕರ್ನಾಟಕದ ಕವಿತೆಗಳು ಇನ್ನು ಮುಂತಾದವು ನೋಡಿ ಅನೇಕ ನಾಟಕ ಇರಬಹುದು ಅನೇಕ ಕೃತಿಗಳು ಇರಬಹುದು ಅನೇಕ ಕಾದಂಬರಿಗಳು ಇರಬಹುದು ಇವುಗಳನ್ನೆಲ್ಲ ರಚನೆ ಮಾಡಿ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಅಮೋಘ ಒಂದು ಕೊಡುಗೆಯನ್ನ ಬಿಟ್ಟಿದ್ದಾರೆ ಅಂದ್ರೆ ಕೊಟ್ಟಿದ್ದಾರೆ ಇವರಿಗೆ ಯುನಿಸೆಫ್ ಮಕ್ಕಳ ಸಾಹಿತ್ಯ ಶಾಶ್ವತ ಸಂಸ್ಥೆಯ ಏನಪ್ಪಾಂದ್ರೆ ಸದೋದಿತ ಪ್ರಶಸ್ತಿ ಆರ್ಯಭಟ ಪ್ರಶಸ್ತಿ ಅನುಪಮ ಪ್ರಶಸ್ತಿ ಸಾಹಿತ್ಯ ಶಿರೋಮಣಿ ಪ್ರಶಸ್ತಿ ಅತ್ಯುತ್ತಮ ಪ್ರಶಸ್ತಿಗಳು ಲಭಿಸಿವೆ ನೋಡಿ ಇಲ್ಲಿ ಏನಪ್ಪಾ ಅಂತಂದ್ರೆ ಅನೇಕ ಕೃತಿಗಳನ್ನ ರಚನೆ ಮಾಡಿದಕ್ಕಂತ ಡಾಕ್ಟರ್ ನಿರುಪಮಾ ಅವರು ಕಾದಂಬರಿಗಳನ್ನು ಕೂಡ ಏನ್ ಮಾಡಿದರಪ್ಪ ಅಂತಂದ್ರೆ
रचने इंत साहित्य क्षेत्र साधने इवे अनेक प्रशस्ति अदर हिम्मू कूड़ा वे बुद्धन सलह कत शतमान मकल साहित्य एंब पुस्तक आयुक नोड़ी इन बुद्धन सलह बुद्ध भाग ಸಂದೇಶ ಈ ಬುದ್ಧನ ಸಲಹೆ ಎಂಬ ಗದ್ಯ ಭಾಗದಲ್ಲಿ ಏನಾಗಿದೆಪ್ಪ ಅಂತ
ಅಂತಂದ್ರೆ ವ್ಯಕ್ತವಾಗಿದೆ ಅದೇನೈತೆ ಅನ್ನೋದನ್ನ ಇದರ ಮುಖಾಂತರ ನೋಡೋಣ. ಬಹಳ ವರ್ಷಗಳ ಹಿಂದಿನ ಮಾತು. ಭಾರತದ ಉತ್ತರ ಭಾಗದಲ್ಲಿ ಕಪಿಲವಸ್ತು ಎಂಬ ನಗರವಿತ್ತು. ಅದನ್ನು ಶಾಕ್ಯರೆಂಬ ಅರಸಮನೆತನದವರು ಆಳುತ್ತಿದ್ದರು. ಶಾಕ್ಯರ ಅರಸ ಶುದ್ಧೋದನಿಗೆ ಸಿದ್ಧಾರ್ಥನೆಂಬ ಮಗ ಹುಟ್ಟಿದನು. ಆತ ಬೆಳೆದ ಮೇಲೆ ಸನ್ಯಾಸ ಸ್ವೀಕರಿಸಿ ಭಗವಾನ್ ಬುದ್ಧನಾದನು. ನಿಜವಾಗ್ಲೂ ಬಹಳ ವರ್ಷಗಳ ಹಿಂದಿನ ಮಾತು, ಬಹಳ ಹಿಂದಿನ ಮಾತು. ಭಾರತದ ಉತ್ತರ ಭಾಗದಲ್ಲಿ, ಭಾರತ ಮ್ಯಾಪ್ ನೋಡಿದ್ರಲ್ಲ, ಈ ಭಾರತದ ಮೇಲ್ಭಾಗ ಉತ್ತರ ಭಾಗ. ಈ ನಾವು ಈ ತರ ಮ್ಯಾಪ್ ಹಾಕಿದಾಗ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನೋಡಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಹೌದಾ? ಭಾರತದ ಉತ್ತರ ಭಾಗದಲ್ಲಿ ಕಪಿಲವಸ್ತು ಎಂಬ ನಗರವಿತ್ತು. ಈ ಭಾರತದ ಮ್ಯಾಪ್ ಅಲ್ಲಿ ಉತ್ತರ ಭಾಗ ಏನಿದೆಯಲ್ಲ, ಆ ಉತ್ತರ ಭಾರತದಲ್ಲಿ ಏನಪ್ಪ ಅಂತಂದ್ರೆ ಕಪಿಲವಸ್ತು ಎಂಬ ನಗರ ಇತ್ತು. ಕಪಿಲವಸ್ತು ಎಂಬ ಏನಿದೆಪ್ಪ ಅಂತಂದ್ರೆ ನಗರ ಇತ್ತು. ಆ ನಗರದಲ್ಲಿ ಶಾಕ್ಯರೆಂಬ ಅರಸುಮನೆತನದವರು ಆಳುತ್ತಿದ್ದರು. ಸಾಕಷ್ಟು ಅರಸುಮನೆತನಗಳು ನಮ್ಮಲ್ಲಿ ಆಳುವುದು. ಅದರಲ್ಲಿ ಶಾಕ್ಯರೆಂಬ ಅರಸುಮನೆತನದವರು ಏನಪ್ಪ ಅಂತಂದ್ರೆ ಶಾಕ್ಯರೆಂಬ ಅರಸುಮನೆತನದವರು ಆಳುವುದರು. ಸೊ ಇಂಥ ಅರಸುಮನೆತನ ಆಳ್ತಾ ಇರ್ತಕ್ಕಂಥ ಅದರಲ್ಲಿ ಶಾಕ್ಯರ ಅರಸ ಶುದ್ಧೋದನ. ಹಾಗಾದ್ರೆ ಶಾಕ್ಯರ ಅರಸ ಯಾರಪ್ಪ ಅಂತಂದ್ರೆ ಶುದ್ಧೋದನ. ಶುದ್ಧೋದನ, ಆ ಶುದ್ಧೋದನೆಗೆ ಸಿದ್ಧಾರ್ಥ ಅನ್ನೋ ಮಗ ಏನಾಗ್ತಾನಪ್ಪ ಅಂತಂದ್ರೆ ಹೋಗ್ತಾನೆ. ಶಾಕ್ಯ ಎಂಬ ಅರಸು ಮನೆತನ ಇತ್ತಲ್ಲ, ಆ ಶಾಕ್ಯ ಎಂಬ ಅರಸು ಮನೆತನದ ಪ್ರಸಿದ್ಧಾರ್ಥ ಶುದ್ಧೋದನೆಗೆ ಸಿದ್ಧಾರ್ಥನೆಂಬ ಮಗ ಹುಟ್ಟಿದನು. ಆತ ಬೆಳೆದ ಮೇಲೆ ಸನ್ಯಾಸ ಸ್ವೀಕರಿಸಿ ಭಗವಾನ್ ಬುದ್ಧನಾದನು. ಅವನ ಜೀವನದಲ್ಲಿ ಕೆಲವಷ್ಟು ಘಟನೆಗಳು ನಡೀತಾವು. ಆ ಘಟನೆಗಳನ್ನು ನಡೆದದ್ದನ್ನ ನೋಡಿ ಅವೇನ್ ಮಾಡ್ತಾನಪ್ಪ ಅಂದ್ರೆ ಜೀವನದಲ್ಲಿ ಸನ್ಯಾಸವನ್ನ ಸ್ವೀಕಾರ ಮಾಡ್ತಾನೆ. ಮಾಡಿ ನಂತರ ಭಗವಾನ್ ಬುದ್ಧನಾದನು. ಈಗ ನೇಪಾಳ ದೇಶದಲ್ಲಿ ಸೇರಿ ಹೋಗಿರುವ ಕಪಿಲವಸ್ತು ನಗರದ ಸಮೀಪದಲ್ಲಿ ಹೇಮಕೂಟ ಪರ್ವತಗಳಿವೆ. ಈ ಸೇರಿ ಕಪಿಲವಸ್ತು ನಗರ ಇತ್ತಲ್ಲ, ಈ ಕಪಿಲವಸ್ತು ನಗರದಲ್ಲಿ ಏನಿತ್ತಪ್ಪ ಅಂತಂದ್ರೆ ಹೇಮಕೂಟ ಅನ್ನೋ ಏನಿತ್ತಪ್ಪ ಅಂತಂದ್ರೆ ಪರ್ವತಗಳಿದ್ದವು. ಏನಿತ್ತು? ಹೇಮಕೂಟ ಪರ್ವತ. ಹೇಮಕೂಟ ಏನಿತ್ತಪ್ಪ ಅಂತಂದ್ರೆ ಪರ್ವತಗಳಿದ್ದವು. ಆ ಪರ್ವತಗಳಿವೆ. ಆ ಪರ್ವತದಲ್ಲಿ ಹುಟ್ಟಿದ ಗಂಗಾ ನದಿ ದಕ್ಷಿಣಕ್ಕೆ ಕಾಶಿಯವರೆಗೂ ಹರಿದು ನಂತರ ಕವಲಾಗಿ ಬಂಗಾಳ ಸಮುದ್ರಕ್ಕೆ ಸೇರುತ್ತದೆ. ನೋಡಿ, ಈ ಹೇಮಕೂಟ ಪರ್ವತ ಇತ್ತಲ್ಲ, ಆ ಹೇಮಕೂಟ ಪರ್ವತದಲ್ಲಿ ಹುಟ್ಟಿರ್ತಕ್ಕಂಥ ನದಿ ಯಾವುದಪ್ಪ ಅಂತಂದ್ರೆ ಗಂಗಾ ನದಿ. ಯಾವ ನದಿ? ಗಂಗಾ ನದಿ. ಗಂಗಾ ನದಿ ಹುಟ್ಟುತ್ತೆ. ಆ ಗಂಗಾ ನದಿ ಏನಾಗತ್ತಪ್ಪ ಅಂದ್ರೆ ದಕ್ಷಿಣಕ್ಕೆ ಕಾಶಿಯವರೆಗೂ ಹರಿದು ನಂತರ ಕವಲಾಗಿ ಅಂದ್ರೆ ಹಿಬ್ಬಾಗಿ ಏನಾಗತ್ತಪ್ಪ ಅಂತಂದ್ರೆ ಬಂಗಾಳ ಸಮುದ್ರಕ್ಕೆ ಸೇರುತ್ತದೆ. ಆ ಕಾಲದಲ್ಲಿ ಗಂಗಾ ನದಿಯ ಎರಡೂ ಬದಿಗಳಲ್ಲಿ ಎರಡು ರಾಜ್ಯಗಳಿದ್ದವು. ಆ ಗಂಗಾ ನದಿ ಇತ್ತಲ್ಲ, ಆ ಗಂಗಾ ನದಿಯ ಎರಡೂ ಬದಿಗಳಲ್ಲಿ ಏನಿದ್ದಪ್ಪ ಅಂತಂದ್ರೆ ಎರಡು ರಾಜ್ಯಗಳಿದ್ದವು. ಒಂದು ವತ್ಸ ರಾಜ್ಯ, ಇನ್ನೊಂದು ಮಗಧ ರಾಜ್ಯ. ಒಂದು ವತ್ಸ ರಾಜ್ಯ ಇತ್ತು, ಇನ್ನೊಂದು ಮಗಧ ರಾಜ್ಯ ಇತ್ತು. ಈ ನದಿಯಿಂದ ಎರಡು ರಾಜ್ಯಗಳು ಉಪಯೋಗ ಪಡೆದು ಸುಭಿಕ್ಷವಾಗಿದ್ದವು. ಎಲ್ಲಿ ಗಂಗಾ ನದಿ ಹರಿದು ದಕ್ಷಿಣ ಕಾಶಿವರೆಗೆ ಹರಿದು ಬಂಗಾಳ ಸಮುದ್ರ ಸೇರ್ತಾ ಇತ್ತಲ್ಲ, ಆ ನದಿಯ ದಡೆಯಲ್ಲಿ ಎರಡು ರಾಜ್ಯಗಳಿದ್ದವು. ಒಂದು ವತ್ಸ, ಒಂದು ಮಗಧ. ಆ ಎರಡು ರಾಜ್ಯದ ಜನರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಆ ನೀರಿನ ಗಂಗಾ ನದಿಯನ್ನು ಉಪಯೋಗ ಪಡೆದು ಸುಭಿಕ್ಷವಾಗಿ ಒಳ್ಳೆಯ ರೀತಿಯಲ್ಲಿ ಜೀವನವನ್ನ ನಡೆಸ್ತಾ ಇದ್ರು. ಈ ಎರಡು ರಾಜ್ಯಗಳವರು ಆ ನದಿಯನ್ನು ತಾಯಿಯಂತೆ ಪೂಜಿಸ್ತಾ ಇದ್ರು. ಈ ವತ್ಸ ಮತ್ತು ಮಗಧ ರಾಜ್ಯದ ಜನರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಆ ನದಿಯನ್ನ, ಗಂಗಾ ನದಿಯನ್ನ ತಾಯಿಯಂತೆ, ನಾವು ಯಾವ ರೀತಿ ನಮ್ಮ ತಾಯಿಗಳನ್ನ ಹೆತ್ತತಾ ಇರ್ತಾರ ಅದೇ ರೀತಿಯಾಗಿ ಗಂಗಾ ನದಿಯನ್ನು ಕೂಡ ತಮ್ಮ ತಾಯಿಯಂತೆ ಪೂಜಿಸ್ತಾ ಇದ್ರು. ಆ ನದಿಯ ನೀರಿನಿಂದ ಎರಡೂ ರಾಜ್ಯಗಳನ್ನೆಲ್ಲ ಸಸ್ಯ ಶ್ಯಾಮಲವಾಗಿತ್ತು. ಆ ಎರಡೂ ರಾಜ್ಯದವರು ಆ ನೀರಿನಿಂದ ಆ ಸುತ್ತಮುತ್ತಲ ಪ್ರದೇಶ ಏನಾಗಿತ್ತಪ್ಪ ಅಂದ್ರೆ ಸಮೃದ್ಧ
ಹಸಿರಿನಿಂದ ಕೂಡಿತ್ತು. ಎತ್ತ ನೋಡಿದರು ಹಸಿರು ತುಂಬಿ ಬೆಳೆ ಬೆಳೆದು ಶುಭಿಕ್ಷದಿಂದ ಜನರು ಸುಖವಾಗಿದ್ದರು. ಅದೇನಾಗಿದೆಪ್ಪ ಅಂತಂದ್ರೆ ಯಾವ ಕಡೆ ನೋಡಿದ್ರು ಕೂಡ ತುಂಬಾ ಹಸಿರಿನಿಂದ ಕೂಡಿರ್ತಾ ಇತ್ತು. ಸುಕೂಡಿ ಶುಭಿಕ್ಷೆಯಿಂದ ಒಳ್ಳೆಯ ರೀತಿಯಿಂದ ಜನರು ಏನಾಗಿದ್ರಪ್ಪ ಅಂದ್ರೆ ಸುಖವಾಗಿದ್ದರು. ಇವರೆಲ್ಲರೂ ಗಂಗಾ ನದಿಯನ್ನ ತಮಗೆ ಅನ್ನ ನೀಡುವ ತಾಯಿ ಎನ್ನುತ್ತಿದ್ದರು. ವತ್ಸ ಮತ್ತು ಮಗಧ ರಾಜ್ಯದ ಎರಡು ರಾಜ್ಯದ ಜನರು ತಾವೇನಂತ ತಿಳ್ಕೊಂಡಿದ್ರಪ್ಪ ಅಂದ್ರೆ ಗಂಗಾ ನದಿಯನ್ನ ಅನ್ನ ನೀಡ್ತಾ ಇರ್ತಕ್ಕಂಥ ತಾಯಿ ಎಂದು ತಿಳ್ಕೊಂಡಿದ್ದರು. ಆದರೆ ಅವರಿಬ್ಬರನ್ನು ಕ್ರಮೇಣ ಸ್ವಾರ್ಥ ಆರಂಭಿಸಿತು. ಎಷ್ಟು ಚೆನ್ನಾಗಿ ಕಾಲ ಕಳೀತಾ ಇದ್ರು, ಕಾಲ ಕಳೆಯುವಂತ ಸಂದರ್ಭದಲ್ಲಿ ಅವರಿಬ್ಬರಿಗೂ ಸ್ವಾರ್ಥ ಅನ್ನೋದು ಬಂದ್ಬಿಡ್ತು. ಸ್ವಾರ್ಥ ಅಂತಂದ್ರೆ ಎಲ್ಲ ನನಗಾಗ್ಬೇಕನ್ನೋ ಭಾವನೆ, ಎಲ್ಲ ನನ್ನ ಅನ್ನೋ ಭಾವನೆ ಅವರಲ್ಲಿ ಬಂದ್ಬಿಡ್ತು. ಆಗ ಈ ನದಿಯ ಮೇಲೆ ತಮ್ಮ ಒಂದು ಸಂಪೂರ್ಣ ಅಧಿಕಾರ ಸ್ಥಾಪಿಸಬೇಕೆಂಬ ದುರಾಸೆ ಈ ಎರಡು ರಾಜ್ಯಗಳ ರಾಜ್ಯರಿಗೆ ಉಂಟಾಯಿತು. ಯಾವಾಗ ಎರಡು ರಾಜ್ಯದ ರಾಜರುಗಳಿಗೆ ಸ್ವಾರ್ಥ ಉಂಟಾಯ್ತಲ್ಲ, ಅವಾಗ ಏನ್ ಮಾಡಿದ್ರಪ್ಪ ಅಂತಂದ್ರೆ ಆ ಗಂಗಾ ನದಿ ಮೇಲೆ ತಮ್ಮ ಅಧಿಕಾರ ಸ್ಥಾಪಿಸಬೇಕೆಂಬ ದುರಾಸೆ ಏನಾಗ್ಬಿಡ್ತು ಆ ಎರಡು ರಾಜ್ಯ ಮನೆತನಗಳಿಗೆ ಉಂಟಾಯಿತು. ದಿನ ಕಳೆದಂತೆ ಈ ಸ್ವಾರ್ಥ ಹೆಮ್ಮರವಾಗಿ ಬೆಳೆದು ಎರಡು ರಾಜ್ಯಗಳವರು ಯುದ್ಧಕ್ಕೆ ಸಿದ್ಧರಾಗುವ ಉತ್ಕೂಟ ಪರಿಸ್ಥಿತಿ ಬಂದಿಡ್ತು. ನೋಡ್ರಿ, ಈ ಎಷ್ಟು ಚೆನ್ನಾಗಿದ್ರು ಅವರು, ಆ ಎರಡು ರಾಜ್ಯದವರು ಆ ಗಂಗಾ ನದಿಯ ನೀರನ್ನ ಬಳಸ್ಕೊಂಡು ಸುಖ ಶಾಂತಿಯಿಂದ ಇದ್ರು. ಯಾವಾಗ ಅವರಿಬ್ಬರಲ್ಲಿ ಸ್ವಾರ್ಥ ಬಂದಾಗ ಆ ನದಿಯ ಮೇಲೆ ಅಧಿಕಾರ ಸ್ಥಾಪಿಸ್ಬೇಕು, ತಮ್ಮದೇ ಆಗಿರ್ತಕ್ಕಂಥ ಅಧಿಕಾರ ಸ್ಥಾಪಿಸ್ಬೇಕನ್ನೋ ಸ್ವಾರ್ಥ ಬಂತಲ್ಲ, ಬಂದಾಗ ಅಲ್ಲೇನಾಯ್ತಪ್ಪ ಅಂತಂದ್ರೆ ಇಬ್ಬರಲ್ಲಿ ಯುದ್ಧಕ್ಕೆ ಸಿದ್ಧರಾಗುವ ಪರಿಸ್ಥಿತಿ, ಉತ್ಕಟ ಒಂದು ಪರಿಸ್ಥಿತಿ ಏನಾಯ್ತಪ್ಪ ಅಂತಂದ್ರೆ ಉಂಟಾಯಿತು. ಅವಾಗ ಯುದ್ಧಕ್ಕೆ ನಿಂತಾಗ ಬುದ್ಧ ಭಗವಾನ್ ಅಲ್ಲಿಗೆ ಬಂದ. ನೋಡ್ರಿ, ಒಂದು ನೀರಿಗೋಸ್ಕರ ಆ ಗಂಗಾ ನದಿ ಮೇಲೆ ಅಧಿಕಾರ ಸ್ಥಾಪಿಸೋಸ್ಕರ ಯುದ್ಧಕ್ಕೆ ತಯಾರಾಗ್ಬಿಟ್ರಿ ಎರಡು ಸಾಮ್ರಾಜ್ಯದವರು. ತಯಾರಾದಾಗ ಆ ಮಧ್ಯದಲ್ಲಿ ಅಲ್ಲಿ ಯಾರು ಬಂದ್ರಪ್ಪ ಅಂತಂದ್ರೆ ಭಗವಾನ್ ಬುದ್ಧ ಬಂದ. ಬುದ್ಧ ಬಂದು ಆತ ಯುದ್ಧಕ್ಕೆ ಸಿದ್ಧವಾದ ಎರಡು ಕಡೆಯ ಸೈನ್ಯವನ್ನ ನೋಡಿ ಅವುಗಳ ನಡುವೆ ನಿಂತುಕೊಂಡ. ಇಬ್ರು ಏನು ಆ ನೀರಿಗೋಸ್ಕರ ಏನು ಯುದ್ಧ